ಕಟ್ಟಿದ ಹಾಗಾಗುತ್ತದೆ.
ಏನಿದೆ ಅದು ಅವನ ಓಟಿನ ಕತೆ. ಬೇಗ ಮಾಡಿ ನನಗೆ ಹೇಳಿಕೊಡಬೇಕೆ.
ಅವನಿಗೆ ಒಂದು ಕಾಗದ ಬರೆದ. ತನಗೆ ಪಾಠ ಹೇಳಿಕೊಟ್ಟ ಗುರುವಿನ ಮೇಲೆ ಸಲ್ಲದ ದೋಷಾರೋಪಣೆ ಮಾಡಿದ. ಕೆಲವು
ಜೂನ್ ಮೊದಲನೆಯ ತಾರೀಕು ದರ್ಜಿಯ ಹೆಂಡತಿ ಅಂಗಡಿಯ ಬಿಲ್ಲು ಬರೆಯುತ್ತಿದ್ದರು. ಯಾವುದೋ ಗಿರಾಕಿಗೆ ಕೋಟು ಹೊಲಿದು ಕೊಟ್ಟ ಲೆಕ್ಕಾಚಾರ ಇನ್ನೂ ಬಾಕಿ ಇರುವುದು ಇವಳ ಗಮನಕ್ಕೆ ಬಂತು. ಪಾತ್ರಗಳು ಪಾಪವಿಸುತ್ತಾರೆ.
ಮಾಡಿ ಅವನನ್ನು ಹುಟ್ಟಿಕೊಂಡು ಬಂದ. ಅವನ ಜೊತೆ ಅವರು ಕಚೇರಿಗೆ ಹೋದರು. ಕೇವಲ ಕೆಲವು ಕುಡಿಗೋಸ್ಕರ ಚರ್ಚ್ನ ಗಂಭೀರ ಧರ್ಮ ಪ್ರಕ್ರಿಯೆಗಳನ್ನು ಏರಿ ಮಾಡಬಾರದೆಂದು ಅವನಿಗೆ ಬುದ್ಧಿ ಹೇಳಿದರು. ಇಷ್ಟಪಡುತ್ತಿರುವಂತೆ
ಹೋಗಿ ಅವನು ಹಲವಾರು ಪ್ರಶ್ನೆಗಳನ್ನ ಎದುರಿಸಿದ, ಉತ್ತರ ಕೊಟ್ಟಿದ್ದ. ಅವನಿಗೆ ಅವಳ ಜೊತೆ ಹಿಂದಿನ ಸಲ ಮಾತನಾಡಿದಾಗ ವಿವರಗಳು ಮರೆತು ಹೋಗಿದ್ದು. ಎರಡು ಸಲ ಕಾಗದ ಬರೆದಿದ್ದೇನೆ, ಜವಾಬು ಬಂದಿಲ್ಲ. ನಾನು ಒಂದು ವೇಳೆ ಆ ಕೋರ್ಟ್ ಅನ್ನು ಕೊಟ್ಟರೆ ನೀನು ಹಿಂತಿರುಗಿ ತೆಗೆದುಕೊಳ್ಳುತ್ತಾನೆ? ನನಗೆ ಮೊದಲೇ ಗೊತ್ತಿತ್ತು, ಅದು ನಿನ್ನ ಅಳತೆಗೆ ಹೊಲಿಸಿದ ಕೋರ್ಟು, ಬೇರೆ ಯಾರಿಗೂ ಸರಿ ಹೋಗುವುದಿಲ್ಲ. ಆ ವಿಷಯ ನಾನು ಯೋಚಿಸಿರಲಿಲ್ಲ. ನನ್ನ ಚೂರುಪಾಲು ಸಾಮಾನುಗಳನ್ನೆಲ್ಲ ಮಾರಾಟ ಮಾಡಿ ಆ ಹಣವನ್ನು ಇವಳಿಗೆ ಕೊಡಲು ಸಾಧ್ಯವಿಲ್ಲವೇ? ಅದು ಸಾಧ್ಯವಿಲ್ಲ. ಬಿಡು, ಅದು ಯಾವುದು ಈಗ ಪ್ರಸ್ತುತ ಅಲ್ಲ. ನಾ ತೀರ್ಮಾನ ಹೇಳ್ತೇನೆ, ಬ್ರೂನೋ ಕೋರ್ಟ್ ಅನ್ನ ಹಿಂದಕ್ಕೆ ಕೊಟ್ಟುಬಿಡಿ. ನೋಡಮ್ಮ, ನೀನು ಕ್ರೈಸ್ತ ಧರ್ಮಕ್ಕೆ ಸಹಜವಾದ ರೀತಿಯಲ್ಲಿ ಸ್ವಲ್ಪ ತಾಳ್ಮೆ ತಂದುಕೋ, ಅದು ನಿನಗೆ ಶೋಭಿಸುತ್ತೆ. ಆ ನಿನ್ನ ಕೋರ್ಟಿನ ವಿಷಯದಲ್ಲಿ ಅವನು ನಿನ್ನೆಷ್ಟು ತಲೆ ಕೆಡಿಸಿಕೊಂಡನು? ನನ್ನ ಅಭಿಪ್ರಾಯದಲ್ಲಿ ಅವಳದ್ದೇನೂ ತಪ್ಪಿಲ್ಲ. ಅವಳು ಕೇಳುತ್ತಿರುವುದು ನ್ಯಾಯವಾಗಿಯೇ ಇದೆ. ಇಷ್ಟೆಲ್ಲ ನನ್ನಿಂದ ನಿನಗೆ ತೊಂದರೆಯಾಗಿದೆ, ಅದಕ್ಕಾಗಿ ಕ್ಷಮೆ. ನಿನಗೆ ಆಗಿರುವ ನಷ್ಟದ ಬಗ್ಗೆ ನನಗೆ ಕಾಳಜಿ ಇಲ್ಲ ಅನ್ನೋದು ಬೇಡ. ಈ ವಿಷಯದಲ್ಲಿ ನಾನು ನಿನಗೆ ಒಂದು ಪರಿಚಯದ ಬರೆದುಕೊಡ್ತೇನೆ. ಕೊಟ್ಟೆ ಅಲ್ವಂತೆ ಆ ಮಚನಿಗೂ ಎಲ್ಲವನ್ನು ಪಡೆಯಬೇಕು. ಅದು ಸರಿಯಲ್ಲ, ನಾನು ಅವನ ಮೇಲೆ ಕಷ್ಟ ಎಲ್ಲ ಹೋಗ್ತೇನೆ. ಸ್ವಲ್ಪ ಹೊತ್ತಿನಲ್ಲಿ ನೀನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅನ್ನೋದನ್ನ ಯೋಚಿಸಿದೆ. ಕೇವಲ ಕೆಲವು ಸ್ಕುಡಿಗೋಸ್ಕರ ಈ ಹಾಳ ಜಗಳ ಮುಂದುವರಿಯುವ ನಾನು ಬಿಡುವುದಿಲ್ಲ. Oh.
ಬಂದಿದ್ದೀವಿ.